ನಮಸ್ಕಾರ ವೀಕ್ಷಕರೇ ಅನಿಲ್ ನೋನ್ ಚಾನಲ್ಗೆ ನಿಮಗೆ ಸ್ವಾಗತ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಾಗುತ್ತಿರುವ ಕರ್ನಾಟಕ ಬಾಂಧವರಿಗೆ ಇರುವ ಚಾನಲ್ ಇದಾಗಿದೆ ವೀಕ್ಷಕರೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ನನ್ನ ವೀಡಿಯೋನ ನೀವು ತಕ್ಷಣ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಆ ವೀಡಿಯೋನ ನೋಡಬಹುದು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ ವೀಕ್ಷಕರೇ ಎಫ್ ಡಿ ಎಸ್ ಟಿ ಎ ಪರೀಕ್ಷೆಗೆ ನಿಮಗೆ ಸಹಾಯ ಆಗಬೇಕು ಅಂತ ನಾನು ಟೆಲಿಗ್ರಾಮ್ನಲ್ಲಿ ಎಫ್ ಡಿ ಎಸ್ ಟಿ ಎ ಟ್ವೆಂಟಿ ಟ್ವೆಂಟಿ ಅನ್ನೋ ಗ್ರೂಪ್ ಅನ್ನು ಓಪನ್ ಮಾಡಿದ್ದೀನಿ ನೀವು ಆ ಗ್ರೂಪಿಗೆ ಜಾಯ್ನ್ ಆಗಬಹುದು ನೀವು ಆ ಗ್ರೂಪಿಗೆ ಹೇಗೆ ಜಾಯ್ನ್ ಆಗಬೇಕು ಅಂದರೆ ಮೊದಲಿಗೆ ಟೆಲಿಗ್ರಾಮ್ ನೀವು ಓಪನ್ ಮಾಡಿದಾಗ ಇಲ್ಲಿ ಸರ್ಚ್ ಬಟನ್ ಬರುತ್ತೆ ಈ ಸರ್ಚ್ ಬಟನ್ ಅಲ್ಲಿ ಮಾಡಬೇಕು ಕ್ಲಿಕ್ ಮಾಡಬೇಕು ಆ ಸರ್ಚ್ ಬಟನಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಆ್ಯಟ್ ಎಫ್ ಡಿ ಎಸ್ ಡಿ ಎ ಟ್ವೆಂಟಿ ಟ್ವೆಂಟಿ ಅಂತ ನೀವು ಟೈಪ್ ಮಾಡಿದ್ರೆ ನನ್ನ ಚಾನಲ್ ನಿಮಗೆ ಓಪನ್ ಆಗುತ್ತೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಈ ರೀತಿ ಕಾಣಿಸುತ್ತೆ ಇದರಲ್ಲಿ ಫಸ್ಟಿಗೆ ಕಾಣಿಸ್ತಾ ಇದೆಯಲ್ಲ ಇದು ಎಫ್ ಡಿ ಎಸ್ ಡಿ ಎ ಟ್ವೆಂಟಿ ಟ್ವೆಂಟಿ ಇದು ಆ ಗ್ರೂಪ್ ಆಗಿರುತ್ತೆ ಆ ಗ್ರೂಪಿನ ಒಳಗೆ ಹೋಗಿ ಜಾಯಿನ್ ಗ್ರೂಪ್ ಅಂತ ಕೊಟ್ಟರೆ ನೀವು ಗ್ರೂಪಿಗೆ ಜಾಯಿನ್ ಆಗ್ತೀರಾ ಈ ಗ್ರೂಪ್ನಲ್ಲಿ ನಿಮಗೆ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಗಳಿಗೆ ಬೇಕಾದಂತಹ ಪಿ ಡಿ ಎಫ್ಗಳು ಮಾಹಿತಿಗಳು ಮತ್ತು ನೋಟ್ಸ್ಗಳನ್ನು ಶೇರ್ ಮಾಡಲಾಗುತ್ತದೆ ವೀಕ್ಷಕರೇ ಹೆಚ್ಚಿನ ಜನರು ಈ ಗ್ರೂಪ್ಗೆ ಜಾಯ್ನ್ ಆಗಿ ಅದರ ಉಪಯೋಗವನ್ನು ಪಡ್ಕೋಬೇಕು ಅಂತ ನಾನು ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ಎಫ್ ಡಿ ಎ ಮತ್ತು ಪಿ ಪರೀಕ್ಷೆಗೆ ಬರಬಹುದಾದಂತಹ ಹತ್ತು ಪ್ರಮುಖ ಪ್ರಶ್ನೆಗಳನ್ನು ಇಲ್ಲಿ ನೀಡಿದ್ದೀನಿ ಇದು ಜನರಲ್ ನಾಲೆಡ್ಜ್ ಪೇಪರ್ ನಲ್ಲಿ ಕೇಳುವಂತಹ ಪ್ರಶ್ನೆಗಳಾಗಿರುತ್ತವೆ ಪ್ರತಿ ಪ್ರಶ್ನೆಗೂ ನಾನು ಅದರದೇ ಆದಂತಹ ಎಕ್ಸ್ಪ್ಲನೇಷನ್ ಅನ್ನು ಕೂಡ ನಾನು ನೀಡ್ತಾ ಹೋಗಿದ್ದೀನಿ ಈ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ವೀಕ್ಷಕರೇ ನಿಮ್ಮ ರೆಸ್ಪಾನ್ಸ್ ತುಂಬ ಚೆನ್ನಾಗಿದ್ರೆ ನಾನು ಇದೇ ರೀತಿಯ ವಿಡಿಯೋಗಳನ್ನ ಇನ್ನೂ ಹೆಚ್ಚು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಬನ್ನಿ ವೀಕ್ಷಕರೇ ಈ ಟಾಪ್ ಟೆನ್ ಪ್ರಶ್ನೆಗಳು ಹೇಗಿದೆ ಅಂತ ನಾವು ನೋಡೋಣ ಮೊದಲನೇ ಪ್ರಶ್ನೆ ರಾಷ್ಟ್ರೀಯ ಉದ್ದೀಪನ ಮದ್ದು ಸೇವನೆ ನಿರ್ಬಂಧ ಘಟಕ ನ್ಯಾಷನಲ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ನಾಡಾ ರಾಯಭಾರಿಯಾಗಿ ಆಯ್ಕೆಯಾದ ಬಾಲಿವುಡ್ ನಟ ಯಾರು ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಸಲ್ಮಾನ್ ಖಾನ್ ಆಪ್ಷನ್ ಬಿ ಅಕ್ಷಯ್ ಕುಮಾರ್ ಆಪ್ಷನ್ ಸಿ ಅಮೀರ್ ಖಾನ್ ಆಪ್ಷನ್ ಡಿ ಸುನಿಲ್ ಶೆಟ್ಟಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸುನಿಲ್ ಶೆಟ್ಟಿ ಇದಕ್ಕೆ ಎಕ್ಸ್ಪ್ಲನೇಷನ್ನ ನೋಡೋದಾದರೆ ರಾಷ್ಟ್ರೀಯ ಉದ್ದೀಪನ ಮದ್ದು ಸೇವನೆ ನಿರ್ಬಂಧ ಘಟಕ ನಾಡ ಇದರ ರಾಯಭಾರಿಯಾಗಿ ನಟ ಸುನಿಲ್ ಶೆಟ್ಟಿ ಅವರನ್ನು ನೇಮಕ ಮಾಡಿದ್ದಾರೆ ಅವರಿಗಿರುವ ತಾರಾ ಮೌಲ್ಯವನ್ನು ಬಳಸಿ ಮಾದಕ ಮದ್ದು ಸೇವನೆ ಪಿಡುಗಿನಿಂದ ದೇಶದ ಕ್ರೀಡಾಕ್ಷೇತ್ರವನ್ನು ಮುಕ್ತಗೊಳಿಸಬಹುದೆಂಬ ವಿಶ್ವಾಸವನ್ನು ನಾಡ ಹೊಂದಿದೆ ಈ ವರ್ಷ ನೂರೈವತ್ತಕ್ಕೂ ಹೆಚ್ಚು ಕ್ರೀಡಾಪಟುಗಳು ಮದ್ದು ಸೇವನೆ ಪರೀಕ್ಷೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ ಅವರಲ್ಲಿ ಮೂರನೇ ಒಂದರಷ್ಟು ಮಂದಿ ದೇಹದಾಡ್ಯ ಪಟುಗಳು ರಾಷ್ಟ್ರೀಯ ಮದ್ದು ಸೇವನೆ ತಡೆ ಪ್ರಯೋಗಾಲಯವನ್ನು ವಾಡಾ ಅಮಾನತ್ತಿನಲ್ಲಿ ಇರುವುದರಿಂದ ಭಾರತದಲ್ಲಿ ಸಂಗ್ರಹಿಸುವ ಮಾದರಿಗಳನ್ನು ದೇಶದ ಹೊರಗೆ ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತದೆ ಮುಂದಿನ ಪ್ರಶ್ನೆ ಅತ್ಯಾಚಾರಿಗಳಿಗೆ ಇಪ್ಪತ್ತೊಂದು ದಿನಗಳಲ್ಲಿ ಕಠಿಣ ಶಿಕ್ಷೆ ವಿಧಿಸುವ ಮಹತ್ವದ ದಿಶಾ ತಿದ್ದುಪಡಿ ಮಸೂದೆಯನ್ನು ಯಾವ ರಾಜ್ಯದಲ್ಲಿ ಮಂಡಿಸಿ ಸಮ್ಮತಿ ಪಡೆಯಲಾಗಿದೆ ಅನ್ನೋಂಥ ಪ್ರಶ್ನೆ ಇದಕ್ಕೆ ಉತ್ತರಗಳು ಯಾವ್ದನ್ನು ಕೊಟ್ಟಿದ್ದಾರೆ ಅಂದರೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತಮಿಳುನಾಡು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರಪ್ರದೇಶ ಇದಕ್ಕೆ ಎಕ್ಸ್ಪ್ಲೆನೇಷನ್ನ ನೋಡೋದಾದರೆ ಮಹಿಳೆಯರ ಮೇಲಿನ ಅತ್ಯಾಚಾರ ಆಸಿಡ್ ದಾಳಿ ಮತ್ತಿತರ ಅಪರಾಧ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಾದ ನಂತರ ಇಪ್ಪತ್ತೊಂದು ದಿನಗಳಲ್ಲಿಯೇ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವ ಮಹತ್ವದ ದಿಶಾ ಅಂದರೆ ಆಂಧ್ರ ಪ್ರದೇಶದ ಅಪರಾಧ ಕಾನೂನು ತಿದ್ದುಪಡಿ ಅಂತ ಕರಿತೀವಿ ಮಸೂದೆಯನ್ನು ಆಂಧ್ರ ಪ್ರದೇಶ ವಿಧಾನಸಭೆಯಲ್ಲಿ ಅಂಗೀಕರಿಸಲಾಗಿದೆ ನವೆಂಬರ್ ಇಪ್ಪತ್ತೇಳರಂದು ಹೈದರಾಬಾದ್ ಪಶುವೈದ್ಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಈ ಮಸೂದೆ ರೂಪಿಸಲಾಗುತ್ತದೆ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅಧ್ಯಕ್ಷತೆಯ ಸಂಪುಟ ಇತ್ತೀಚೆಗೆ ಮಹಿಳೆಯರ ಸುರಕ್ಷತೆ ಮಸೂದೆಗೆ ಸಮ್ಮತಿ ನೀಡಿತ್ತು ಘಟನೆ ನಡೆದ ಹದಿನಾಲ್ಕು ದಿನಗಳಲ್ಲೇ ತನಿಖೆ ಪೂರ್ಣಗೊಳ್ಳಲಿದೆ ಮತ್ತು ತಪ್ಪಿತಸ್ಥರಿಗೆ ಇಪ್ಪತ್ತೊಂದು ದಿನಗಳಲ್ಲೇ ಶಿಕ್ಷೆ ನೀಡಲು ಈ ಹೊಸ ಕಾನೂನಿನಲ್ಲಿ ಅವಕಾಶ ಇದೆ ತ್ವರಿತ ವಿಚಾರಣೆಗಾಗಿ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪಿಸಲಿದೆ ಆಂಧ್ರ ಪ್ರದೇಶ ರಾಜ್ಯದಲ್ಲಿನ ಮಹಿಳೆಯರು ಹಾಗೂ ಮಕ್ಕಳ ರಕ್ಷಣೆ ನಿಟ್ಟಿನಲ್ಲಿ ಜಗನ್ಮೋಹನ್ ನೇತೃತ್ವದ ಸರ್ಕಾರ ಈ ಐತಿಹಾಸಿಕ ನಿರ್ಧಾರ ಕೈಗೊಂಡಿದೆ ಪೋಕ್ಸೋ ಕಾಯ್ದೆಯಡಿ ಮಹಿಳೆಯರ ಮೇಲಿನ ಅಪರಾಧ ಪ್ರಕರಣಗಳ ವಿಚಾರಣೆಗಾಗಿ ಈ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಆಂಧ್ರ ಸಂಪುಟ ಅನುಮೋದನೆಯನ್ನು ಕೂಡ ನೀಡಿದೆ ಮುಂದಿನ ಪ್ರಶ್ನೆ ಕೇಂದ್ರ ವಿತ್ತ ಸಚಿವಾಲಯದ ಖರ್ಚು ವೆಚ್ಚ ನಿರ್ವಹಣಾ ವಿಭಾಗದ ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ಯಾರು ಅಂತ ಇದಕ್ಕೆ ಆಪ್ಷನ್ಗಳು ಟಿ ವಿ ಸೋಮನಾಥನ್ ಬಿ ಅರುಣ್ ಆರೋರಾ ಸಿ ಆರ್ ಸಿ ಮೋಹನ್ ಡಿ ಮೇಲಿನ ಯಾರೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟಿ ವಿ ಸೋಮನಾಥನ್ ಈ ಟಿ ವಿ ಸೋಮನಾಥನ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇದಕ್ಕೆ ಎಕ್ಸ್ಪ್ಲನೇಷನ್ ನೋಡೋದಾದರೆ ಕೇಂದ್ರ ವಿತ್ತ ಸಚಿವಾಲಯದ ಖರ್ಚು ವೆಚ್ಚ ನಿರ್ವಹಣಾ ವಿಭಾಗದ ಕಾರ್ಯದರ್ಶಿಯಾಗಿ ಹಿರಿಯ ಐ ಎ ಎಸ್ ಅಧಿಕಾರಿ ಟಿ ವಿ ಸೋಮನಾಥನ್ ಅವರು ನೇಮಕಗೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ನಿಂದ ಈ ಹುದ್ದೆ ಖಾಲಿಯಾಗಿತ್ತು ಸೋಮನಾಥನ್ ಸಾವಿರದ ಒಂಬೈನೂರ ಎಂಬತ್ತೇಳನೇ ಬ್ಯಾಚ್ನ ಐಎಎಸ್‌ ಅಧಿಕಾರಿಯಾಗಿದ್ದಾರೆ ಇದೇ ಹುದ್ದೆಯಲ್ಲಿದ್ದ ಗಿರೀಶ್ ಚಂದ್ರ ಮುರ್ಮು ಅವರನ್ನು ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಿಸಲಾಗಿದೆ ಹಾಗೆಯೇ ಐಎಎಸ್ ಅಧಿಕಾರಿ ರವಿ ಮಿತ್ತಲ್ ಮಾಹಿತಿ ಮತ್ತು ತಂತ್ರಜ್ಞಾನ ವಿಭಾಗದ ಕಾರ್ಯದರ್ಶಿಯಾಗಿ ಮತ್ತು ಅಮಿತ್ ಬಾಲೆ ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಯಾಗಿ ಮತ್ತು ಸುಶೀಲ್ ಕುಮಾರ್ ಗಣಿಗಾರಿಕೆ ವಿಭಾಗದ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ ಮುಂದಿನ ಪ್ರಶ್ನೆ ಫೋಪ್ಸ್ ಮೊದಲ ನೂರು ಮಹಿಳೆಯರ ಪಟ್ಟಿಯಲ್ಲಿ ಸ್ಥಾನ ಪಡೆದ ಭಾರತದ ಸಚಿವೆ ಯಾರು ಆಪ್ಷನ್ ಎ ನಿರ್ಮಲಾ ಸೀತಾರಾಮನ್ ಆಪ್ಷನ್ ಬಿ ಸ್ಮೃತಿ ಇರಾನಿ ಆಪ್ಷನ್ ಸಿ ಸಿಮ್ರತ್ ಕೌರ್ ಬಾದಲ್ ಆಪ್ಷನ್ ಡಿ ನಜ್ಮಾ ಹೆಪ್ತುಲ್ಲಾ ಸರಿಯಾದ ಉತ್ತರ ಆಪ್ಷನ್ ಎ ನಿರ್ಮಲಾ ಸೀತಾರಾಮನ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇದಕ್ಕೆ ಎಕ್ಸ್‌ಪ್ಲನೇಷನ್‌ ನೋಡೋದಾದರೆ ಫೋರ್ಪ್ಸ್ ವಿಶ್ವದ ನೂರು ಅತ್ಯಂತ ಪ್ರಭಾವಿ ಮಹಿಳೆಯರಲ್ಲಿ ಭಾರತದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಥಾನ ಪಡೆದುಕೊಂಡಿದ್ದಾರೆ ಫೋಪ್ಸ್ ನಿಯತಕಾಲಿಕೆ ಈ ಪಟ್ಟಿ ಬಿಡುಗಡೆ ಮಾಡಿದ್ದು ನಿರ್ಮಲಾ ಸೀತಾರಾಮನ್ ಅವರು ಮೂವತ್ತ್ನಾಲ್ಕನೇ ಸ್ಥಾನವನ್ನು ಹೊಂದಿದ್ದಾರೆ ಜರ್ಮನಿಯ ಚಾನ್ಸಲರ್ ಏಂಜೆಲಾ ಮರ್ಕೆಲ್ ಸತತ ಒಂಬತ್ತನೇ ಬಾರಿಗೆ ಈ ಪಟ್ಟಿಯ ಮೊದಲ ಸ್ಥಾನದಲ್ಲಿದ್ದಾರೆ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಅಧ್ಯಕ್ಷೆ ಕ್ರಿಸ್ಟಿನ್ ಲಗಾರ್ಡೆ ಮತ್ತು ಅಮೆರಿಕಾದ ಜನಪ್ರತಿನಿಧಿಗಳ ಸಭೆಯ ಸ್ಪೀಕರ್ ನ್ಯಾನ್ಸಿ ಫೆಲೋಸಿ ಮೂರನೇ ಸ್ಥಾನವನ್ನು ಪಡೆದಿದ್ದಾರೆ ನೂರನೇ ಸ್ಥಾನದಲ್ಲಿ ಹವಾಮಾನ ಬದಲಾವಣೆ ವಿರುದ್ಧ ಹೋರಾಟ ಮಾಡುತ್ತಿರುವ ಗ್ರೇಟಾ ಥರ್ನ್ಬರ್ಗ್ ಅನ್ನೋಂಥವರು ಇದ್ದಾರೆ ಎಚ್ ಸಿ ಎಲ್ ಕಾರ್ಪೊರೇಷನ್ ಸಿಇಒ ಮತ್ತು ವ್ಯವಸ್ಥಾಪಕ ನಿರ್ದೇಶಕಿ ರೋಷನಿ ನಾಡರ್ ಮಲ್ಹೋತ್ರಾ ಮತ್ತು ಬಯೋಕಾನ್ ಸಂಸ್ಥಾಪಕಿ ಕಿರಣ್ ಮಜುಂದಾರ್ ಶಾ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಇತರ ಭಾರತೀಯ ಮಹಿಳೆಯರಾಗಿದ್ದಾರೆ ಐವತ್ನಾಲ್ಕನೇ ಸ್ಥಾನದಲ್ಲಿರುವ ಮಲ್ಹೋತ್ರಾ ಅವರು ಕಂಪನಿಯ ಉನ್ನತಿಯಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಕಿರಣ್ ಮಜುಂದಾರ್ ಶಾ ಅವರು ಪಟ್ಟಿಯಲ್ಲಿ ಅರವತ್ತೈದನೇ ಸ್ಥಾನದಲ್ಲಿದ್ದಾರೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ಪಟ್ಟಿಯಲ್ಲಿ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದ್ದಾರೆ ಮುಂದಿನ ಪ್ರಶ್ನೆ ವಿದ್ಯುಚ್ಛಕ್ತಿ ಬಳಸಿ ಹಾರಾಟ ನಡೆಸುವ ವಿಶ್ವದ ಮೊದಲ ವಿಮಾನದ ವಾಣಿಜ್ಯಿಕ ಹಾರಾಟವನ್ನು ಯಶಸ್ವಿಯಾಗಿ ಯಾವ ದೇಶ ನಡೆಸಿದೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಉತ್ತರಗಳು ಅಮೇರಿಕಾ ಫ್ರಾನ್ಸ್ ಕೆನಡಾ ಚೀನಾ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೆನಡಾ ಇದಕ್ಕೆ ಎಕ್ಸ್ಪ್ಲನೇಷನ್ನ ನೋಡೋದಾದರೆ ವಿದ್ಯುಚ್ಛಕ್ತಿ ಬಳಸಿ ಹಾರಾಟ ನಡೆಸುವ ವಿಶ್ವದ ಮೊದಲ ವಿಮಾನದ ವಾಣಿಜ್ಯಿಕ ಹಾರಾಟ ಕೆನಡಾದ ವಾಂಕೂವರ್ನಲ್ಲಿ ಹದಿನೈದು ನಿಮಿಷಗಳ ಕಾಲ ಯಶಸ್ವಿಯಾಗಿ ನಡೆದಿದೆ ಸದ್ಯ ವೈಮಾನಿಕ ಇಂಧನದಿಂದ ಪರಿಸರದ ಮೇಲೆ ಉಂಟಾಗುತ್ತಿರುವ ಮಾಲಿನ್ಯ ತಡೆಯುವ ನಿಟ್ಟಿನಲ್ಲಿ ಮುಂದೊಂದು ದಿನ ಇದು ಸಹಕಾರಿಯಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ ಸಿಯಾಟಲ್ ಮೂಲದ ಮ್ಯಾಗ್ನಿ ಎಕ್ಸ್ ಮತ್ತು ಹಾರ್ಬರ್ ಏರ್ ಜಂಟಿಯಾಗಿ ಆರು ಆಸನಗಳು ಇರುವ ವಿಮಾನವನ್ನು ಅಭಿವೃದ್ಧಿಪಡಿಸಿದೆ ಎಕ್ಸ್ ಹಾರ್ಬರ್ ಏರ್ ಜೊತೆಗೂಡಿ ವಿಮಾನದ ಮೋಟಾರ್ ವಿನ್ಯಾಸವನ್ನು ಕೂಡ ಮಾಡಿದೆ ಡಿ ಸಿ ಟು ಡೇ ಹ್ಯಾಲಿ ಲ್ಯಾಂಡ್ ಬೇವರ್ ಎಂಬ ಸಮುದ್ರ ವಿಮಾನಕ್ಕೆ ವಿದ್ಯುತ್ನಿಂದ ಚಾಲನೆಗೊಳ್ಳುವ ಮೋಟಾರ್ ಅಳವಡಿಸಲಾಗಿತ್ತು ವಿದ್ಯುಚ್ಛಕ್ತಿಯಿಂದ ವಿಮಾನ ಹಾರಾಟ ನಡೆಸಲು ಸಾಧ್ಯವಾಗುತ್ತದೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸುವುದೇ ಈ ಹಾರಾಟದ ಉದ್ದೇಶವಾಗಿತ್ತು ಚಾರ್ಜ್ ಮಾಡಲಾಗಿರುವ ಲಿಥಿಯಂ ಬ್ಯಾಟರಿ ಮೂಲಕ ನೂರ ಅರವತ್ತು ಕಿಲೋಮೀಟರ್ ದೂರ ಹಾರಾಟ ನಡೆಸುವಂತೆ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಮ್ಯಾಗ್ನಿ ಎಕ್ಸ್ನ ಸಿಇಒ ಮ್ಯಾಕ್ಸಿ ಗನ್ಹಾರ್ಕಿ ತಿಳಿಸಿದ್ದಾರೆ ಮುಂದಿನ ಪ್ರಶ್ನೆ ಮಧ್ಯ ಭಾರತದ ಯಾವ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಗೇಜ್ ರೈಲು ಇತ್ತೀಚೆಗೆ ತನ್ನ ಕೊನೆಯ ಪ್ರಯಾಣ ಮುಗಿಸಿತು ಅಂತ ಪ್ರಶ್ನೆ ಇದೆ ಇದಕ್ಕೆ ಆಪ್ಷನ್ಗಳು ಇತವಾರಿ ನಾಗಭೀಡ್ ನಾಗ್ಪುರ ಇಂದೋರ್ ವಾರಣಾಸಿ ಲಕ್ನೋ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇತವಾರಿ ನಾಗಭೀಡ್ ಇದಕ್ಕೆ ಎಕ್ಸ್ಪ್ಲನೇಷನ್ನ ನೋಡೋದಾದರೆ ಮಹಾರಾಷ್ಟ್ರದ ಇತವಾರಿ ನಾಗಭೀಡ್ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ನ್ಯಾರೋಗೇಜ್ ರೈಲು ಇತ್ತೀಚೆಗೆ ತನ್ನ ಕೊನೆಯ ಪ್ರಯಾಣ ಮುಗಿಸಿದೆ ನೂರ ಹನ್ನೊಂದು ಕಿಲೋಮೀಟರ್ ಉದ್ದದ ಈ ರೈಲು ಮಾರ್ಗವು ಆಗ್ನೇಯ ಕೇಂದ್ರ ರೈಲ್ವೆ ಅಂದರೆ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ವ್ಯಾಪ್ತಿಗೆ ಒಳಪಟ್ಟಿತ್ತು ಬ್ರಾಡ್ಗೇಜ್ ಆಗಿ ಪರಿವರ್ತನೆಗೊಳ್ಳುತ್ತಿದೆ ನೂರ ಹನ್ನೊಂದು ವರ್ಷಗಳಿಂದ ಈ ಮಾರ್ಗ ಬಳಕೆಯಲ್ಲಿತ್ತು ಇತವಾರಿ ರೈಲು ನಿಲ್ದಾಣವು ಮಹಾರಾಷ್ಟ್ರದ ನಾಗಪುರ ರೈಲು ನಿಲ್ದಾಣದಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ನಾಗಭೀಡ್ ರೈಲು ನಿಲ್ದಾಣವು ಚಂದ್ರಾಪುರ ಜಿಲ್ಲೆಯಲ್ಲಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಮುಕ್ತಾಯಗೊಂಡ ಹನ್ನೊಂದನೇ ದಕ್ಷಿಣ ಏಷ್ಯಾ ಕ್ರೀಡಾಕೂಟದಲ್ಲಿ ಭಾರತದ ಪರ ಧ್ವಜಾಧಾರಿಯಾದವರು ಯಾರು ಅಂತ ಇದೆ ಆಪ್ಷನ್ ಎ ಸುನಿಲ್ ಕುಮಾರ್ ಆಪ್ಷನ್ ಬಿ ತೇಜೇಂದರ್ ಪಾಲ್ ಸಿಂಗ್ ತೂರ್ ಆಪ್ಷನ್ ಸಿ ಅಶ್ವಿನಿ ನಾಚಪ್ಪ ಆಪ್ಷನ್ ಡಿ ವಿಜಯೇಂದ್ರ ಕುಮಾರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತೇಜೇಂದರ್ ಪಾಲ್ ಸಿಂಗ್ ತೂರ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇದಕ್ಕೆ ಎಕ್ಸ್ಪ್ಲನೇಷನ್ನ ನೋಡೋದಾದರೆ ಡಿಸೆಂಬರ್ ಒಂದರಿಂದ ಹತ್ತರವರೆಗೆ ನೇಪಾಳದ ಕಾಟ್ಮಂಡು ಹಾಗೂ ಪೊಖಾರಾದಲ್ಲಿ ನಡೆದ ಹನ್ನೊಂದನೇ ದಕ್ಷಿಣ ಏಷ್ಯನ್ ಗೇಮ್ಸ್ನಲ್ಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಹಾಲಿ ಚಾಂಪಿಯನ್ ಇಪ್ಪತ್ತೈದು ವರ್ಷದ ಶಾರ್ಟ್ಪುಟ್ಪಟು ಭಾರತದ ತೇಜಿಂದರ್ ಪಾಲ್ ಸಿಂಗ್ ತೂರ್ ಧ್ವಜಾಧಾರಿಯಾಗಿದ್ದು ಈ ಕೂಟದಲ್ಲಿ ಭಾರತದ ಎಪ್ಪತ್ತೈದು ಅಥ್ಲೀಟ್ಗಳು ಸ್ಪರ್ಧಿಸಿದ್ದರು ತಾರಾ ಅಥ್ಲೀಟ್ ಪಿಯು ಚಿತ್ರಾ ಕೂಡ ತೂರ್ ಅವರೊಂದಿಗೆ ತಂಡವನ್ನು ಮುನ್ನಡೆಸಿದ್ದರು ಈ ಕ್ರೀಡಾಕೂಟದಲ್ಲಿ ಭಾರತದ ಪಟುಗಳು ಮುನ್ನೂರಕ್ಕೂ ಹೆಚ್ಚು ಪದಕಗಳನ್ನು ಗೆದ್ದು ದಾಖಲೆ ನಿರ್ಮಿಸಿದ್ದಾರೆ ಮುಂದಿನ ಪ್ರಶ್ನೆ ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ಪೈಲಟ್ ಆಗಿ ನೇಮಕರಾದವರು ಯಾರು ಆಪ್ಷನ್ ಎ ಸಬ್ ಲೆಫ್ಟಿನೆಂಟ್ ಉಮಾ ನಾಯಕ್ ಆಪ್ಷನ್ ಬಿ ಸಬ್ ಲೆಫ್ಟಿನೆಂಟ್ ಶಿವಾಂಗಿ ಆಪ್ಷನ್ ಸಿ ಸಬ್ ಲೆಫ್ಟಿನೆಂಟ್ ಮೀನಾ ಉತ್ಕಲ್ ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ ಸಬ್ ಲೆಫ್ಟಿನೆಂಟ್ ಶಿವಾಂಗಿ ಅನ್ನೋದು ಸರಿಯಾದ ಉತ್ತರ ಎಕ್ಸ್ಪ್ಲನೇಷನ್ನ ನೋಡೋದಾದರೆ ಸಬ್ ಲೆಫ್ಟಿನೆಂಟ್ ಶಿವಾಂಗಿ ಅವರು ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ಪೈಲಟ್ ಆಗಿ ನೇಮಕಗೊಂಡಿದ್ದಾರೆ ಬಿಹಾರದ ಮಜಫರ್ಪುರ ನಗರದವರಾದ ಶಿವಾಂಗಿ ನೇವಲ್ ಡಾರ್ನಿಯರ್ ಕಣ್ಗಾವಲು ವಿಮಾನಕ್ಕೆ ಪೈಲಟ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ ಶಿವಾಂಗಿ ಅವರನ್ನು ಕಾರ್ಯಾಚರಣೆ ತರಬೇತಿ ಪೂರ್ಣಗೊಂಡ ಬಳಿಕ ಪೈಲಟ್ ಆಗಿ ನೇಮಕ ಮಾಡಲಾಗಿದೆ ಒಂಬತ್ತನೇ ಪ್ರಶ್ನೆ ಇತ್ತೀಚೆಗೆ ಯಾವ ಕ್ಷಿಪಣಿಯನ್ನು ರಾತ್ರಿ ವೇಳೆಯಲ್ಲಿ ಯಶಸ್ವಿ ಪ್ರಯೋಗ ಮಾಡಲಾಗಿದೆ ಆಪ್ಷನ್ ಎ ಅಗ್ನಿ ಒಂದು ಆಪ್ಷನ್ ಬಿ ಅಗ್ನಿ ಮೂರು ಆಪ್ಷನ್ ಸಿ ಅಗ್ನಿ ನಾಲ್ಕು ಆಪ್ಷನ್ ಡಿ ಅಗ್ನಿ ಐದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಗ್ನಿ ಮೂರು ಅಗ್ನಿ ಮೂರು ಅನ್ನೋದು ಸರಿಯಾದ ಉತ್ತರ ಇದಕ್ಕೆ ಎಕ್ಸ್ಪ್ಲನೇಷನ್ನ ನೋಡೋದಾದರೆ ಅಣ್ವಸ್ತ್ರ ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿರುವ ಅಗ್ನಿ ಮೂರು ಕ್ಷಿಪಣಿಯನ್ನು ಭಾರತ ಮೊದಲ ಬಾರಿ ರಾತ್ರಿಯ ವೇಳೆ ಪರೀಕ್ಷೆಗೆ ಒಳಪಡಿಸಿದೆ ಒಡಿಶಾದ ಬಾಲಾಸೋರ್ನಲ್ಲಿರುವ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಸಂಚಾರಿ ವಾಹನದ ಮೂಲಕ ರಾತ್ರಿ ಅಗ್ನಿ ಮೂರು ಕ್ಷಿಪಣಿ ಪರೀಕ್ಷೆಯನ್ನು ನಡೆಸಲಾಗಿದೆ ಈ ಮುನ್ನ ಭಾರತ ಅಗ್ನಿ ಎರಡು ಕ್ಷಿಪಣಿಯನ್ನು ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ ಹದಿನಾರರಂದು ಮೊದಲ ಬಾರಿ ರಾತ್ರಿಯ ವೇಳೆ ಯಶಸ್ವಿಯಾಗಿ ಪರೀಕ್ಷೆಗೆ ಒಳಪಡಿಸಿತ್ತು ಅಗ್ನಿ ಮೂರು ಕ್ಷಿಪಣಿ ಒಂದು ಪಾಯಿಂಟ್ ಐದು ಟನ್ ತೂಕದ ಅಣ್ವಸ್ತ್ರ ಸಿಡಿ ತಲೆ ಹೊತ್ತು ಮೂರು ಸಾವಿರದ ಐನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದಾಳಿ ಸಾಮರ್ಥ್ಯ ಹೊಂದಿದ್ದು ಸೇನೆಗೆ ಸೇರ್ಪಡೆ ಮಾಡಲಾಗಿದೆ ಕೊನೆಯ ಪ್ರಶ್ನೆ ಟೆನಿಸ್ ಪಟು ರೋಜರ್ ಫೆಡರರ್ ಚಿತ್ರವಿರುವ ನಾಣ್ಯವನ್ನು ಯಾವ ದೇಶ ಬಿಡುಗಡೆ ಮಾಡಿದೆ ಇದಕ್ಕೆ ಉತ್ತರಗಳೇನೇನು ಕೊಟ್ಟಿದ್ದಾರೆ ಅಂದರೆ ಆಪ್ಷನ್ ಎ ಸ್ಪೇನ್ ಆಪ್ಷನ್ ಬಿ ಫ್ರಾನ್ಸ್ ಆಪ್ಷನ್ ಸಿ ಸ್ವಿಟ್ಜರ್ಲ್ಯಾಂಡ್ ಆಪ್ಷನ್ ಡಿ ಬೆಲ್ಜಿಯಂ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವಿಟ್ಜರ್ಲೆಂಡ್ ಇದಕ್ಕೆ ಎಕ್ಸ್ಪ್ಲನೇಷನ್ನ ನೋಡೋದಾದರೆ ಇಪ್ಪತ್ತು ಗ್ರ್ಯಾಂಡ್ ಸ್ಲಾಮ್ಗಳ ವಿಜೇತ ಟೆನಿಸ್ ಮಾಂತ್ರಿಕ ರೋಜರ್ ಫೆಡರರ್ಗೆ ಸ್ವಿಟ್ಜರ್ಲೆಂಡ್ ಸರ್ಕಾರ ದೊಡ್ಡ ಗೌರವ ಸಲ್ಲಿಸಿದೆ ಫೆಡರರ್ ಚಿತ್ರವುಳ್ಳ ಇಪ್ಪತ್ತು ಸ್ವಿಸ್ ಫ್ರ್ಯಾಂಕ್ ಅಂದರೆ ಭಾರತದ ರುಪಿ ಪ್ರಕಾರ ಸಾವಿರದ ನಾನ್ನೂರ ನಲ್ವತ್ತಾರು ರೂಪಾಯಿ ಆಗುತ್ತೆ ನಾಣ್ಯವನ್ನು ಬಿಡುಗಡೆ ಮಾಡಿದೆ ವಿಶೇಷ ಎಂದರೆ ಈ ನಾಣ್ಯವನ್ನು ಯಾರು ಬೇಕಿದ್ದರೂ ಖರೀದಿಸಬಹುದಾಗಿದೆ ಆನ್ಲೈನ್ನಲ್ಲಿ ನಾಣ್ಯಗಳಿಗೆ ಭಾರೀ ಬೇಡಿಕೆ ಶುರುವಾಗಿದ್ದು ಕೆಲ ಕಾಲ ವೆಬ್ಸೈಟ್ಸ್ ಸ್ಥಗಿತಗೊಂಡಿತ್ತು ಸ್ವಿಟ್ಜರ್ಲೆಂಡ್‌ ಸರ್ಕಾರ ನೀಡಿರುವ ಗೌರವಕ್ಕೆ ಫೆಡರರ್ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ಈ ದಿನ ನೀವು ಎಫ್ ಡಿ ಎ ಮತ್ತು ಪಿ ಎಸ್ ಐ ಪರೀಕ್ಷೆಗೆ ಬರಬಹುದಾದಂತಹ ಟಾಪ್ ಟೆನ್ ಜಿ ಕೆ ಪ್ರಶ್ನೆಗಳನ್ನು ನೋಡಿದ್ದೀರಾ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು